Hello, my dear students, my dear friends, and the talented youths of my nation. A very good morning to all of you. Ellarigu namaskara. Snehitare, nanu nimma teacher Kattimani from the Classic KS and IAS Study Center, Dharwad. Students, naavu KPSC exam igoskara. ಯಾವ ಟಾಪಿಕ್ಸ್ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾನೆ ಇದ್ವಿ. ಇದು ಕೂಡ ಇಟ್ ಈಸ್ ಅ ಪಾರ್ಟ್ ಆಫ್ ದ ಡಿಸ್ಕಷನ್. ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ನಿಮ್ಮ ಕ್ವಶನ್ ಪೇಪರಲ್ಲಿ ಈ ಭಾಗನೂ ಇರುತ್ತೆ. ಯಾವುದು? ಕಾಂಪ್ರಿಹೆನ್ಷನ್. ಪ್ಯಾಸೇಜ್ ಕೊಟ್ಟಿರ್ತಾರೆ, ಆ ಪ್ಯಾಸೇಜಿಗೆ ಸಂಬಂಧಪಟ್ಟಂತೆ ಒಂದು 5 ಕ್ವಶನ್ಸ್ ಕೇಳಿರ್ತಾನೆ. Your job is to answer all those 5 questions correctly. Done? So, my dear students, adana answer madodike you have to understand the paragraph. Neevu al kottiro paragraph anna odi sariyagi artha madkobeku. Aitha? ಆ ಪ್ಯಾರಾಗ್ರಾಫ್ ಏನು ತುಂಬ ಈಸಿ ಅಂತ ಕೊಡಲ್ಲ ಅವರು. ದೇರ್ ವಾಸ್ ಎ ಕ್ಯಾಟ್, ದೇರ್ ವಾಸ್ ಎ ಡಾಗ್ ಅಂತೇಳಿ ದೇವರ ಅಣೆಗಳು ಕೊಡಲ್ಲ ಸ್ನೇಹಿತರೆ. ಅವರು ಸ್ವಲ್ಪ ಸ್ಟ್ಯಾಂಡರ್ಡ್ ಕೊಟ್ಟಿರ್ತಾರೆ. ಅಲ್ಲಿ ಆ ವರ್ಡ್ಸ್ ಯೂಸ್ ಮಾಡಿರ್ತಾರಲ್ಲ, ಅಲ್ಲಿ ವೊಕ್ಯಾಬ್ಯುಲರಿ ಸ್ವಲ್ಪ ಡಿಗ್ರಿ ಲೆವೆಲ್ ವರ್ಡ್ಸನ್ನು ಯೂಸ್ ಮಾಡಿರ್ತಾರೆ. ನೀವು ಅಲ್ಲಿ ಬಹಳ ಹುಷಾರಾಗಿರಬೇಕು. If you don't understand the words, ಅಲ್ಲಿ ಕೊಟ್ಟಿರೋ ಪದಗಳ ಅರ್ಥ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ದಾರಿ ತಪ್ಪಿಸ್ಕೊಳ್ಳೋದು ಗ್ಯಾರಂಟಿ. ಯಾಕೆ ಅಂತಂದರೆ ಕೆಳಗೆ ಕ್ವಶನ್ಸ್ ಆ ಟೈಪ್ ಕೊಟ್ಟಿರ್ತಾರೆ ಅವರು. 4ರಲ್ಲಿ 4 ಸರಿ ಅನ್ನಿಸ್ತವೆ, ಒಂದೊಂದ್ಸರಿ 4 ರಾಂಗ್ ಅನ್ನಿಸ್ಬೋದು. ಯಾವಾಗ? ವೆನ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಪ್ಯಾರಾಗ್ರಾಫ್ ಫ್ರೆಂಡ್ಸ್. ಅದಕ್ಕೋಸ್ಕರ ಐ ಟೆಲ್ ಯು ವಿ ಹ್ಯಾವ್ ಟು ಪ್ರಾಕ್ಟೀಸ್ ಮೋರ್. ನಾವು ಬಹಳಷ್ಟು ಪ್ಯಾರಾಗ್ರಾಫ್ಸನ್ನು ಡಿಸ್ಕಸ್ ಮಾಡಬೇಕು. ಆಯಿತಾ? ಇವಾಗ ಆಫ್ಲೈನ್ ಕ್ಲಾಸಸ್ ಪ್ರಾರಂಭವಾಗುವವರಿಗೆ ನಮ್ಮ ಹತ್ರ ಏನು ಸಮಯ ಇದೆಯೋ ಅದನ್ನು ಲೆಟ್ ಅಸ್ ಮೇಕ್ ಇಟ್ ಮೋರ್ ಪ್ರೊಡಕ್ಟಿವ್. ಓಕೆ, ಲೆಟ್ ಅಸ್ ಯೂಸ್ ಇಟ್ ಇನ್ ಅ ಪ್ರೊಡಕ್ಟಿವ್ ಮ್ಯಾನರ್. ಓಕೆ, ಮೈ ಡಿಯರ್ ಸ್ಟೂಡೆಂಟ್ಸ್, ಆ ಪ್ಯಾಸೇಜ್ ಕೊಡಿರ್ತಾನೆ. ಇದಕ್ಕೆ ಯು ಹ್ಯಾವ್ ಟು ರೀಡ್ ದ ಪ್ಯಾರಾಗ್ರಾಫ್, ಅಂಡರ್ಸ್ಟ್ಯಾಂಡ್ ಇಟ್ ಕಂಪ್ಲೀಟ್ಲಿ. ವಾಟ್ ಈಸ್ ದ ಮೀನಿಂಗ್ ಆಫ್ ದಟ್ ವರ್ಡ್ ಕಾಂಪ್ರಿಹೆನ್ಷನ್? ಕಾಂಪ್ರಿಹೆನ್ಷನ್ ಇಸ್ ಅ ನೌನ್. ಅದು ಬಂದಿರೋದು ವರ್ಬ್ ಕಾಂಪ್ರಿಹೆಂಡ್ ಇಂದ ಬಂದಿರೋ ಇದದು ನೌನ್. ದಿಸ್ ಈಸ್ ಎ ನೌನ್ ಐ ಟೆಲ್ ಯು, ಬಟ್ ಆ ನೌನ್ ಫಾರ್ಮ್ ಆಗಿರೋದು ಫ್ರಾಮ್ ದ ವರ್ಬ್ ಕಾಂಪ್ರಿಹೆಂಡ್. ಸ್ನೇಹಿತರೆ, ಕಾಂಪ್ರಿಹೆಂಡ್ ಅಂದರೆ ದ ಪ್ರೊಸೆಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ದ ಪ್ರೊಸೆಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅ ಪರ್ಟಿಕ್ಯುಲರ್ ಪ್ಯಾರಾಗ್ರಾಫ್ ವಿತ್ ರೆಸ್ಪೆಕ್ಟ್ ಟು ದ ರೈಟರ್ಸ್ ಪಾಯಿಂಟ್ಸ್ ಆಫ್ ವ್ಯೂ. ಯಾರು ಅದನ್ನು ಬರೆದಿದ್ದಾರಲ್ಲ ಅವರ ಸ್ಥಾನದಲ್ಲಿ ನಿಂತ್ಕೊಂಡು ಓದಿ ಅರ್ಥ ಮಾಡಿ ಅವರ ಥರನೇ ಯೋಚನೆ ಮಾಡೋದಕ್ಕೆ ನಾವು ಏನಂತೀವಿ ಸ್ನೇಹಿತರೆ? ಕಾಂಪ್ರಿಹೆಂಡ್ ಅಂತೀವಿ. ಆಯಿತಾ? ಕೆಲವರು ಹೇಳ್ತಾರೆ, ಸರ್ ಮೊದಲು ಕ್ವಶನ್ಸ್ ಓದಿದ್ರೆ ಒಳ್ಳೇದ ಅಥವಾ ಪ್ಯಾರಾಗ್ರಾಫ್ ಓದೋದು ಒಳ್ಳೇದು ಅಂತಾರೆ. ಸ್ನೇಹಿತರೆ, ಕ್ವಶನ್ಸ್ ಓದಿ ಮಾರ್ಕ್ ಮಾಡೋದು ದ್ಯಾಟ್ ಈಸ್ ಅಗೇನ್ ನಾಟ್ ಎ ರೈಟ್ ಪ್ರೊಸೆಸ್. ನೀವು ಮೊದಲಿಗೆ ಪ್ಯಾರಾಗ್ರಾಫ್ ಓದ್ಕೊಳ್ಳಿ, ಕ್ಲೀನಾಗಿ ಅರ್ಥ ಮಾಡಿಕೊಳ್ಳಿ. ಓದ್ತಾ ಓದ್ತಾ ಅದರಲ್ಲಿ ಇಂಪಾರ್ಟೆಂಟ್ ಭಾಗಗಳು ಯಾವಿದ್ದಾವೆ ಅಂಡರ್ಲೈನ್ ಮಾಡ್ತಾ ಹೋಗಿ. ಸಾಧ್ಯವಾದರೆ ಸೈಡಿಗೆ ಅದರ ಮೀನಿಂಗ್ ಬರೀತಾ ಹೋಗಿ. ನೆಕ್ಸ್ಟ್ ನಿಮಗೆ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಥರೋಲಿ ಫ್ರೆಂಡ್ಸ್. ಆಯಿತಾ? ಇವುಗಳ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಬೇಕಾಗಿದೆ. ವಿ ಹ್ಯಾವ್ ಟು ಡಿಬೇಟ್ ಅ ಲಾಟ್. ಇದಕ್ಕೆ ಗ್ರಾಮರು ಬೇಕು, ವೊಕ್ಯಾಬ್ಯುಲರಿನೂ ಬೇಕು, ಅಂಡರ್ಸ್ಟ್ಯಾಂಡಿಂಗ್ ಕೆಪ್ಯಾಸಿಟಿನೂ ಬೇಕು.
ಇಲ್ಲಿ ಏನು ಓದಿರ್ತೀರೋದನ್ನು ರಿಟೈನ್ ಮಾಡ್ಕೊಳ್ಳೋದಕ್ಕೆ ಸರಿಯಾಗಿ ಪಿಕ್ಚರೈಸೇಷನ್ ಮಾಡ್ಕೋಬೇಕು. ಓದ್ತಾ ಓದ್ತಾ ನಿಮಗೆ ಪಿಕ್ಚರ್ಗಳು ಕಾಣ್ತಾ ಇರಬೇಕು, ಆವಾಗ ಯು ವಿಲ್ ಬಿ ಏಬಲ್ ಟು ಗೆಟ್ ದ್ಯಾಟ್. ಫ್ರೆಂಡ್ಸ್, ಲೆಟ್ ಅಸ್ ಸಿ ವಾಟ್ ಟೈಪ್ ಆಫ್ ಪ್ಯಾಸೇಜಸ್ ಅಪಿಯರ್ ಇನ್ ಯುವರ್ ಗ್ರೂಪ್ ಸಿ ಎಕ್ಸಾಮ್ಸ್. ನಿಮ್ಮ ಗ್ರೂಪ್ ಸಿ ಎಕ್ಸಾಮ್ಸಲ್ಲಿ ಯಾವ ಥರ ಕ್ವಾಲಿಟಿ ಪ್ಯಾಸೇಜಸ್ ಕೇಳ್ತಾರೆ? ಫ್ರೆಂಡ್ಸ್, ರಿಮೆಂಬರ್, ಗ್ರ್ಯಾಜುಯೇಷನ್ ಲೆವೆಲ್ವರೆಗೆ ಇರುವ ನಾಲೆಡ್ಜ್ ಮೇಲೆ ಡಿಪೆಂಡ್ ಆಗಿರ್ತವೆ. ಭಯ ಪಡುವ ಅವಶ್ಯಕತೆ ಇಲ್ಲ. ದಿ ಆರ್ ನಾಟ್ ಆಫ್ ದ ಐ ಎ ಎಸ್, ಐ ಪಿ ಎಸ್, ಕೆ ಎಸ್ ಲೆವೆಲ್ ಪ್ಯಾರಾಗ್ರಾಫ್ಸ್. ದೇ ಆರ್ ಬೇಸ್ಡ್ ಆನ್ ಯುವರ್ ಡಿಗ್ರಿ ಲೆವೆಲ್. ಅಷ್ಟು ಸಮಾಧಾನ ಮಾಡಿಕೊಂಡು ನಾವು ಒಂದು ಪ್ಯಾರಾಗ್ರಾಫ್ ನೋಡೇ ಬಿಡೋಣ. ಸೇಫ್, ಲೆಟ್ ಅಸ್ ಸಿ, ಲೆಟ್ ಅಸ್ ಟುಡೇ ಡಿಸ್ಕಸ್ ಅಬೌಟ್ ಒನ್ ಪರ್ಟಿಕ್ಯುಲರ್ ಪ್ಯಾರಾಗ್ರಾಫ್ ದಟ್ ಈಸ್ ಆನ್ ದ ಬೋರ್ಡ್ ಇನ್ ಫ್ರಂಟ್ ಆಫ್ ಯು. ಸ್ನೇಹಿತರೆ, ಇಲ್ಲಿ ನೋಡಿ, ಇವರು ಯಾವುದರ ಒಂದು ಪದ್ಧತಿ ಬಗ್ಗೆ ಕೇಳ್ಬೋದು, ಎಕನಾಮಿ ಬಗ್ಗೆ ಕೇಳ್ಬೋದು, ಎಜುಕೇಷನ್ ಬಗ್ಗೆ ಕೇಳಬಹುದು, ಅಥವಾ ದ ಫಂಕ್ಷನಿಂಗ್ ಆಫ್ ದಿ ಗವರ್ಮೆಂಟ್ ಬಗ್ಗೆ ಕೇಳಬಹುದು, ಅಥವಾ ಯಾವುದರ ಒಂದು ಕರೆಂಟ್ ಇಶ್ಯೂ ಬಗ್ಗೆ ಕೇಳ್ಬೋದು, ಅಥವಾ ಕೆಲವೊಂದು ಸರಿ ಪ್ರಾಚೀನ ಭಾರತದ ಬಗ್ಗೆ ಅಥವಾ ಇತಿಹಾಸದ ಬಗ್ಗೆ ಅಥವಾ ಭೂಗೋಳಶಾಸ್ತ್ರದಿಂದ ಯಾವುದರೊಂದು ಆಪ್ಷನ್ ತೆಗೆದಿರ್ತಾರೆ. ಸಮಥಿಂಗ್ ರಿಲೇಟೆಡ್ ಟು ಜಿಯೋಗ್ರಫಿ, ಸೈನ್ಸ್, ಹಿಸ್ಟ್ರಿ, ಏನಾದರೂ ಕೇಳ್ಬೋದು. ಇಲ್ಲಿ ನೋಡಿ, ಇಲ್ಲಿ ಒಂದು ಗೋಲ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು. ಗೋಲ್ಸ್ ಆಫ್ ಪ್ರೆಸೆಂಟ್ ಸಿಸ್ಟಮ್ ಆಫ್ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಸ್ಕೂಲಿಂಗ್ ಅಂತ ಕೊಟ್ಟಿದ್ದಾರೆ. ನೋಡೋಣ, ಇಲ್ಲಿ ನೋಡಿ, ಇನ್ ನೆಕ್ಸ್ಟ್ ಏನಿದೆ, ಇದಕ್ಕೆ ಕ್ವಶನ್ಸ್ ಎಲ್ಲ ಕೊಟ್ಟಿದ್ದಾರೆ. ನೋಡುವ ನೆಕ್ಸ್ಟ್ ಪ್ಯಾಸೇಜ್, ಆದಿಮಾನವನ ಬಗ್ಗೆ ಕೇಳಿದ್ದಾರೆ. ಪ್ರಾಚೀನ ಪ್ರಿಮಿಟಿವ್ ಮ್ಯಾನ್ ಅವೆಲ್ಲ ಡಿಸ್ಕಸ್ ಮಾಡೋಣಂತೆ. ನಾವು ಮೊದಲಿಗೆ ಸ್ನೇಹಿತರೆ ಇಲ್ಲಿಂದ ಪ್ರಾರಂಭಿಸೋಣ. ಇವಾಗ ಲೆಟ್ ಅಸ್ ಸಿ ವಾಟ್ ಇಟ್ ಕಂಟೈನ್ಸ್. ವಾಟ್ ಆರ್ ದಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ವಿ ಹ್ಯಾವ್ ಟು ಗೋ ಥ್ರೂ? ಲೆಟ್ ಅಸ್ ಟೇಕ್ ದ್ಯಾಟ್. ಫ್ರೆಂಡ್ಸ್, ಲುಕ್ ಹಿಯರ್. The goals of our present system of primary and secondary schooling. Goals andre objective, guri. Okay, he begins with goal, the goals, okay, of a primary and secondary schooling. Schooling and kodidane optine, it is nothing but your primary and secondary education. Okay, is to prepare the students for examination system which will take them to the best technical institution in the country. ಅಂತ ಕೊಟ್ಟಿದ್ದಾರೆ. ಇದರ ಅರ್ಥ ಏನು ಸ್ನೇಹಿತರೆ? ಪ್ರಾಥಮಿಕ ಹಾಗೂ ಸೆಕೆಂಡ್ರಿ ಎಜುಕೇಷನ್, ಏನು ಹೈಸ್ಕೂಲ್ ಎಜುಕೇಷನ್ ಇದೆ, ಅದರ ಮುಖ್ಯ ಉದ್ದೇಶ ಏನು ಅಂತಂದರೆ ವಿದ್ಯಾರ್ಥಿಗಳಿಗೆ ಮುಂದೆ ದೇಶದಲ್ಲಿರ್ತಕ್ಕಂಥ ಅತಿ ಉತ್ತಮ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸ್ ಏನದಾವು, ಇಂಜಿನಿಯರಿಂಗ್, ಡಿಪ್ಲೊಮಾ, ದ್ಯಾಟ್ ದಿಸ್ ಆ್ಯಂಡ್ ಆಲ್ ಬೆಸ್ಟ್ ಕಾಲೇಜಸ್ಗೆ ಇವರಿಗೆ ಕಳಿಸ್ಬೇಕು ಅನ್ನೋ ಒಂದು ಉದ್ದೇಶ ಅನ್ನೋದು ಆಥರ್ ಬಿಗಿನ್ಸ್ ವಿತ್ ದ್ಯಾಟ್. ನೋಡೋಣ. ವೈಲ್ ದ ಟೀಚಿಂಗ್ ಆಫ್ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ has over the years been upgraded. ಏನು ಇದರ ಅರ್ಥ? ಅಪ್ಗ್ರೇಡೆಡ್, ಬಹಳಷ್ಟು ಇಂಪಾರ್ಟೆನ್ಸ್ ಅದಕ್ಕೆ ಕೊಡ್ತಾ ಇದ್ದಾರೆ. ಯಾವುದಕ್ಕೆ? ಸೈನ್ಸ್ ಆ್ಯಂಡ್ ಮ್ಯಾಥ್ಸ್. ಓಕೆ, ಅಂದಮೇಲೆ ಆಥರ್ ಈಗ ಸ್ವಲ್ಪ ಆರ್ಟ್ಸ್ ಕಾಮರ್ಸ್ ಬಗ್ಗೆ ಏನಾದರೂ ಹೇಳಬಹುದು. ದಟ್ ಈಸ್ ಕಾಮನ್, ನಮ್ಗೆ ಎಲ್ರಿಗೂ ಕಣ್ಮುಂದೇ ಕಾಣಿಸ್ತಾ ಇದೆ. ಎಲ್ಲರೂ ಮಕ್ಕಳಿಗೇನು ಡಾಕ್ಟರ್ ಆಗಬೇಕು, ಇಲ್ಲ ಅಂತಂದರೆ ಇಂಜಿನಿಯರ್ ಆಗಬೇಕು, ಬೇರೆ ಯಾವುದು ಉಪಯೋಗ ಇಲ್ಲ ಅಂತಾರೆ. ಬಟ್ ಇವರು ಆಥರ್ಸ್ ದೇ ರೈಟ್ ಇಟ್ ವೆರಿ ಬ್ಯೂಟಿಫುಲಿ, ದೇ ಗಿವ್ ದ ಪಿಕ್ಚರ್ ಆಫ್ ಎನಿ ಪರ್ಟಿಕ್ಯುಲರ್ ಟಾಪಿಕ್ ದೇ ವಾಂಟ್ ಟು ಟೆಲ್ ಯು. ಸ್ನೇಹಿತರೆ, ಇವರು ಏನು ಹೇಳ್ತಾ ಇದ್ದಾರೆ, ದ ಟೀಚಿಂಗ್ ಆಫ್ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್
has over the years been upgraded. Ella kade importance adukkodala aagta ide. The teaching of humanities, manaviya maulyagalu, humanities and social science continues to be a straight jacketed. Idara artha yenu snehitare? Continues to be straight jacketed. Illi jacketed antri word kodidane. Idara artha nimi gottittu, then will be comfortable. Jacketed andre yen gotta? ಮುಚ್ಚಿಡಲಾಗೋದು, ಅದನ್ನು ಜಾಸ್ತಿ ಎಕ್ಸ್ಪೋಜರ್ ಕೊಡದೇ ಇರೋದು. ಶರ್ಟ್ ಶರ್ಟ್ ಮೇಲೆ ಜಾಕೆಟ್ ಹಾಕ್ಕೋತೀರ, ಅರ್ಥ ಏನು? ಯು ವಾಂಟ್ ಟು ಕ್ಲೋಸ್ ದಟ್ ಶರ್ಟ್, ಜಾಕೆಟ್ ವಿಲ್ ಬಿ ವಿಸಿಬಲ್. ಜಾಕೆಟೆಡ್ ಅಂದರೆ ಹಿಡನ್, ಸೆಕ್ಲೂಡೆಡ್, ನಾಟ್ ಎಕ್ಸ್ಪೋಸ್ಡ್ ಆಸ್ ಮಚ್ ಆಸ್ ರಿಕ್ವೈರ್ಡ್, ಜಾಕೆಟೆಡ್. ಓಕೆ, ಏನು ಹ್ಯೂಮ್ಯಾನಿಟೀಸ್ ಅಂದರೆ ಮಾನವೀಯ ಮೌಲ್ಯಗಳು, ಸೋಷಲ್ ಸೈನ್ಸ್ ಇತಿಹಾಸದ ಬಗ್ಗೆ, ಆರ್ಟ್ಸಿಗೆ ರಿಲೇಟೆಡ್ ವಿಚಾರಗಳು, ಇವುಗಳನ್ನು ಏನು ಮಾಡ್ತಾ ಇದ್ದಾರೆ ಜನ, ದೇ ಆರ್ ನಾಟ್ ಗಿವಿಂಗ್ ಮೋರ್ ಇಂಪಾರ್ಟೆನ್ಸ್ ಅಂತ ಇದ್ದಾರೆ, ನೋಡೋಣ ಆಮೇಲೆ ಮುಂದೆ. ಇನ್ನು ಗೋರ್ಟೆಸ್ಕ್ ವೇಸ್ ಅಂತಾರೆ, ಎಂಥ ಬ್ಯೂಟಿಫುಲ್ ವರ್ಡ್ ಯೂಸ್ ಮಾಡಿದೆ ನೋಡಿ. ಇನ್ ಎ ಗಾರ್ಟಸ್ ವೇ ಜಾಕೆಟೆಡ್ ಅಂತೂ ಬರ್ಕೊಂಡಿದ್ದೀರಾ? ವಾಟ್ ಈಸ್ ದ ಮೀನಿಂಗ್ ಆಫ್ ಗಾರ್ಟಸ್? ಗಾರ್ಟಸ್ ಅಂದರೆ ವಿಚಿತ್ರವಾದದ್ದು, ಬಹಳನೇ ಒಂಥರ ಏನೋ ಒಂಥರ ಅಬ್ನಾರ್ಮಲ್ ಆಗಿ ಕಂಡು ಬರೋದು, ನಾರ್ಮಲ್ ಇಲ್ಲದೆ ಇರೋ ರೀತಿಯಲ್ಲಿ ಅವುಗಳನ್ನು ಏನು ಮಾಡ್ತಾ ಇದ್ದಾರೆ ಜನರು? ದೇ ಆರ್ ಜಾಕೆಟಿಂಗ್ ದಟ್ ಇನ್ನನ್ ಗ್ರೊಟೆಸ್ಕ್ ವೇಸ್. ಇದು ಗ್ರೊಟೆಸ್ಕ್ ಅಂದರೆ ಅಬ್ನಾರ್ಮಲ್, ಇನ್ ಅ ವೆರಿ ಪೆಕ್ಯುಲಿಯರ್, ಇನ್ ಅ ವೆರಿ ಸ್ಟ್ರೇಂಜ್. ಇವುಗಳನ್ನು ಯಾತಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಮುಂದೆ ಕ್ವಶನ್ಸ್ ಬರ್ತವೆ, ಇವುಗಳ ಮೀನಿಂಗ್ ಗೊತ್ತಿದ್ದರೆ ಯು ವಿಲ್ ಬಿ ಏಬಲ್ ಟು ಆನ್ಸರ್ ದ್ಯಾಟ್. ಓಕೆ, ವಿ ಹ್ಯಾವ್ ಟು ರೀಚ್ ದ ಡೆಪ್ತ್ ಆಫ್ ದಿ ಪ್ಯಾರಾಗ್ರಾಫ್ ಫ್ರೆಂಡ್ಸ್, ಅದರ್ವೈಸ್ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಓಕೆ ಫೈನ್, ಗ್ರೊಟೆಸ್ಕ್ ways. Okay, munde those areas of the Indian reality which ought to form the proper subject, like caste, poverty and environmental degradation, if we are to create a responsible and enlightened body of citizens, form no part of the syllabus. Yeno ಇದರ ಅರ್ಥ ಅಂದರೆ ನಾವು ಬರೀ ಸ್ಟೂಡೆಂಟ್ಸಿಗೆ ಟೆಕ್ನಿಕಲಿ ಕ್ವಾಲಿಫೈಡ್ ಮಾಡೋದಕ್ಕೆ ವಿ ಆರ್ ಗಿವಿಂಗ್ ಮೋರ್ ಇಂಪಾರ್ಟೆನ್ಸ್ ಟು ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್. ಸಿಲೆಬಸ್ಸಲ್ಲಿ ಏನಪ್ಪ ಇಲ್ಲ ಅಂತಂದರೆ ಒಬ್ಬ ವ್ಯಕ್ತಿಗೆ, ಒಬ್ಬ ವಿದ್ಯಾರ್ಥಿಗೆ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗೋದಕ್ಕೆ ಏನೇನು ಬೇಕು? ಒಬ್ಬ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಬೇಕಾದ್ರೆ ಅವನು ಏನೆಲ್ಲ ಓದಿರಬೇಕು? ಒಬ್ಬ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಬೇಕಾದ್ರೆ ಅವನು ಏನನ್ನೆಲ್ಲ ತಿಳ್ಕೊಂಡಿರಬೇಕು? ಅವುಗಳ ಬಗ್ಗೆ ಸಿಲೆಬಸ್ಸಲ್ಲಿ ಕಂಟೆಂಟ್ಸೇ ಇಲ್ಲ ಅಂದಮೇಲೆ ದ ಆಥರ್ ಈಸ್ ಕಂಪ್ಲೇನಿಂಗ್ ಹಿಯರ್. ನಾವು ವಿ ಆರ್ ಓನ್ಲಿ ಬಾದರ್ಡ್ ಅಬೌಟ್ ಗಿವಿಂಗ್ ಟೆಕ್ನಿಕಲ್ ಎಜುಕೇಷನ್ ಟು ಅವರ್ ಚಿಲ್ಡ್ರನ್, ವಿ ಆರ್ ನಾಟ್ ಬಾದರ್ಡ್ ಅಬೌಟ್ ದ ಮಾರಲ್ ವ್ಯಾಲ್ಯೂಸ್, ವಿ ಆರ್ ನಾಟ್ ಬಾದರ್ಡ್ ಅಬೌಟ್ ದ ಹ್ಯೂಮ್ಯಾನಿಟೇರಿಯನ್ ವ್ಯಾಲ್ಯೂಸ್, we are not bothered about the social values, nothing. Okay, but he is true. He means to say that if you are not giving these values, then your education is of no use. When there are no human values, what is the use of that technical education? Anno ondu avara ondu vichara ide, adu yenu ide namage mundu gottagutte snehitare. Idu 1 2 3 4 5 line arthane adu illodi eno. I repeat once again, those areas of Indian reality, reality means satya, yenappa, which ought to form the proper subject. Adhe proper subject agbekitte yenu, like caste, then poverty, badatanavanna tagadakodu,
ಧರ್ಮಗಳನ್ನು ಹೇಗಪ್ಪ ನಾವು ಒಂದಾಗಿ ಬಾಳಬೇಕು ಅನ್ನೋ ವಿಚಾರ ಆ್ಯಂಡ್ ಎನ್ವೈರ್ಮೆಂಟಲ್ ಡಿಗ್ರೆಡೇಷನ್ ವಾತಾವರಣ ಕೆಡಿಸ್ತಾ ಇದ್ದೀವಿ ನಾವು ವೈ ವಿ ಬಿಕಾಸ್ ಆಫ್ ದ ಡೆವಲಪ್ಮೆಂಟ್ ಇನ್ ಸೈನ್ಸ್ ಟೆಕ್ನಾಲಜಿ ಆ್ಯಂಡ್ ಆಲ್ ದೀಸ್ ಥಿಂಗ್ಸ್ ವಿ ಆರ್ ಫೋಗೆಟಿಂಗ್ ದ್ಯಾಟ್ ಆಮೇಲೆ ದೆನ್ ಇಫ್ ವಿ ಆರ್ ಟು ಕ್ರಿಯೇಟ್ ಎ ರೆಸ್ಪಾನ್ಸಿಬಲ್ ಆ್ಯಂಡ್ ಎನ್ಲೈಟನ್ಡ್ ಬಾಡಿ ಎನ್ಲೈಟನ್ಡ್ ಅಂದರೆ ಫುಲ್ ಆಫ್ ನಾಲೆಜ್ ಫುಲ್ ಆಫ್ ಲೈಟ್ ಫುಲ್ ಆಫ್ ಪಾಸಿಟಿವ್ನೆಸ್ ಆ್ಯಂಡ್ ಎನ್ಲೈಟನ್ ಬಾಡಿ ಆಫ್ ಸಿಟಿಸನ್ಸ್ ಅಂಥ ನಾಗರಿಕರು ಬರಬೇಕು ಅಂತಂದರೆ ಫ್ರಾಮ್ ನೋ ಪಾರ್ಟ್ ಆಫ್ ದಿ ಸಿಲೆಬಸ್ ದಟ್ ಈಸ್ ನಾಟ್ ದೇರ್ ಇನ್ ದ ಸಿಲೆಬಸ್ ವಿಚ್ ದ ಸ್ಟೂಡೆಂಟ್ಸ್ ಆರ್ ಸ್ಟಡಿಂಗ್ ಇನ್ ದ ಸ್ಕೂಲ್ಸ್ ಇನ್ನೂ ಇದೆ ಏನೋಡಿ ನೆಕ್ಸ್ಟ್ ಏನಪ್ಪ ಏನೋಡಿಪ್ಪ ನೆಕ್ಸ್ಟ್ ಹಿ ಸೇಸ್ ಲುಕ್ ಹಿಯರ್ the capacity to think independently and critically about problems that plague modern Indian society. Okay, iga nama aadhunika samaja ivella yestu samasyegalanu edirsta ide ivugala bagge independent agi yochane maduva ondu avashyakate ide ಬಟ್ ಅವೆಲ್ಲ ನಮ್ಮ ಸಿಲೆಬಸ್ಸಲ್ಲಿ ಇಲ್ಲ ಅಂತ ಇದ್ದಾರೆ ವಿ ಆರ್ ಓನ್ಲಿ ಬೌದರ್ ಅಬೌಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಓನ್ಲಿ ದ್ಯಾಟ್ ಟು ಥಿಂಕ್ ದ ಕೆಪಾಸಿಟಿ ಟು ಥಿಂಕ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ಕ್ರಿಟಿಕಲಿ ವಿಮರ್ಶಕವಾಗಿ ಕ್ರಿಟಿಕಲಿ ಅಬೌಟ್ ಪ್ರಾಬ್ಲಮ್ಸ್ ದಟ್ ಪ್ಲಾಗ್ ಮಾಡರ್ನ್ ಇಂಡಿಯನ್ ಸೊಸೈಟಿ ಓಕೆ ವಿಚ್ ಆಟ್ ರಿಯಲಿ ಟು ಬಿ ಎ ಪ್ರಾಮಿನೆಂಟ್ ಪಾರ್ಟ್ ಆಫ್ ಹ್ಯೂಮ್ಯಾನಿಟಿ ಕರಿಕುಲಮ್ ಅಂದರೆ ದ ಸಿಲೆಬಸ್ ದ ಆಕ್ಟಿವಿಟೀಸ್ ವಿಚ್ ಆರ್ ಪ್ರಿಸ್ಕ್ರೈಬ್ಡ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಇಯರ್ ಆರ್ ಸ್ಕೂಲಿಂಗ್ ಕಾಲೇಜ್ ಎನಿಥಿಂಗ್ ಇದು ಅದರ ಭಾಗವಾಗಿರಬೇಕಿತ್ತು ಅಂತಾರೆ ದಟ್ ಶುಡ್ ಹ್ಯಾವ್ ಬೀನ್ ಅ ಪಾರ್ಟ್ ಆಫ್ ದ ಕರಿಕುಲಮ್ ಓಕೆ ವಿ ಆರ್ ನಾಟ್ ಗೋಯಿಂಗ್ ಟು ಜಸ್ಟ್ ಫೋಕಸ್ ಆನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಮೇಕ್ ದ ಚಿಲ್ಡ್ರನ್ independent selfish about all the other things okay is perceived to be intractable from the point of view of the examiner annoru parikshe tagodoru examiner andre ee vicharadalli nimma shikshakaru nimma education system ಎಲ್ಲದಕ್ಕೂ ರೆಫರ್ ಮಾಡ್ತಾ ಇದ್ದಾರೆ ಈ ಎಕ್ಸಾಮಿನರ್ದು ಒಂದೇ ಒಂದು ಪಾಯಿಂಟ್ ಆಫ್ ವ್ಯೂ ಏನಪ್ಪ ಅಂತಂದರೆ ಆ ಹ್ಯುಮ್ಯಾನಿಟಿಯನ್ನು ಕರಿಕ್ಯುಲಮಲ್ಲಿ ಇಟ್ಟಿಲ್ಲ ಅವರು ಸಿಲೆಬಸ್ಸಲ್ಲಿ ಇಲ್ಲ ಅವ್ರದ್ದೇನು ಇಂಟ್ರೆವಲ್ ಫ್ರಮ್ ಪಾಯಿಂಟ್ ಆಫ್ ವ್ಯೂ ಆಫ್ ದಿ ಎಕ್ಸಾಮಿನರ್ ಇವೆಲ್ಲ ಎಕ್ಸಾಮಿನರ್ ಪಾಯಿಂಟ್ ಆಫ್ ವ್ಯೂವಲ್ಲಿ ಏನು ಅವ್ರು ಕನ್ಸಿಡರ್ ಮಾಡೋದಿಲ್ಲ ಅವರೇನು ದೇ ಆರ್ ಬಾದರ್ಡ್ ಓನ್ಲಿ ಅಬೌಟ್ ದ ಯೂಸ್ ಆಫ್ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಅಗೇನ್ ಆ್ಯಂಡ್ ಅಗೇನ್ ಅವರು ತಿರುಗಿಸಿ ಅದೇ ಪಾಯಿಂಟಿಗೆ ಬರ್ತಾ ಇದ್ದಾರೆ ಸ್ನೇಹಿತರೆ ನೆಕ್ಸ್ಟ್ ಏನು ಹೇಳ್ತಾರೆ ನೋಡೋಣ ಲೆಸ್ಟ್ LESC ಏನಪ್ಪ ಅರ್ಥ ಲೆಸ್ಟ್ ಇಂದು ಲೆಸ್ಟ್ ಅಂದರೆ ಕನ್ನಡದಲ್ಲಿ ಇಲ್ಲದಿದ್ದರೆ ಇಂಗ್ಲೀಷಲ್ಲಿ ಅದರ್ವೈಸ್ ಲೆಸ್ಟ್ LESC ಲೆಸ್ಟ್ ಅಂದರೆ ಫಾರ್ ದ ಇದು ಯಾವುದು ಲೆಸ್ ಅಂದರೆ ಅದರ್ವೈಸ್ ಓಕೆ ಹೀಗೆ ಏನಾಗುತ್ತೆ ಲೆಸ್ಟ್ ದ ಇವ್ಯಾಲ್ಯೂಯೇಷನ್ ಬಿಕಮ್ಸ್ ಸಬ್ಜೆಕ್ಟಿವ್ ಏನಾಗುತ್ತೆ ಇವ್ಯಾಲ್ಯೂಯೇಷನ್ ಬರೀ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಅಷ್ಟೇ ಇವ್ಯಾಲ್ಯೂಯೇಟ್ ಮಾಡ್ತಾರಲ್ಲ ದೇ ಡೋಂಟ್ ಥಿಂಕ್ ಅಬೌಟ್ ಎನಿ ಅದರ್ ಆಸ್ಪೆಕ್ಟ್ಸ್ ಅನ್ನೋ ಒಂದು ವಿಚಾರ ಆಮೇಲೆ ಎವ್ರಿ ಎಫರ್ಟ್ ಪ್ರತಿಯೊಂದು ಪ್ರಯತ್ನ ಈಸ್ ಮೇಡ್ ಟು ರೆಡ್ಯೂಸ್ ಬೋತ್ ಹಿಸ್ಟ್ರಿ ಆ್ಯಂಡ್ ಎಕನಾಮಿಕ್ಸ್ ಟು ಅ ಸೀರೀಸ್ ಆಫ್ ಫ್ಯಾಕ್ಟ್ಸ್ ಇವರ ಪ್ರಯತ್ನಗಳು ಏನು ಮಾಡ್ತಾ ಇದ್ದಾವೆ ಅಂದರೆ ಇತಿಹಾಸವನ್ನು ಕೂಡ ಮರ್ತಂಗೆ ಮಾಡ್ತಾ ಇದ್ದಾರೆ ಎಕನಾಮಿಕ್ಸ್ ಬಗ್ಗೆನೂ ಕೂಡ ಹೆಚ್ಚಿನ ಎಕ್ಸ್ಪೋಜರ್ ಸ್ಟೂಡೆಂಟ್ಸಿಗೆ ಆಗ್ತಾ ಇಲ್ಲ ಹೌ ಆರ್ ದೇ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ಸ್ ಆಫ್ ದ ನೇಷನ್ ಓಕೆ ದೆನ್ ಎ ಒನ್ ಟು ಒನ್ ಕೋರಿಲೇಷನ್ ಓಕೆ ಬಿಟ್ವೀನ್ ಫ್ಯಾಕ್ಟ್ಸ್ ಎನ್ಶ್ಯೂರ್ಸ್ ಪ್ರಾಪರ್ ಸಿಸ್ಟಮ್ ಆಫ್ ಗ್ರೇಡಿಂಗ್ ಅಂತ ಹೇಳ್ತಾರೆ ಕನ್ಕ್ಲೂಡ್ ಮಾಡ್ತಾರೆ ಎ ಒನ್ ಟು ಒನ್ ಸಿಸ್ಟಮ್ ಅಂದ್ರೇನು ವಿ ಶುಡ್ ನಾಟ್ ಗೋ ಇನ್ ಓನ್ಲಿ ದ್ಯಾಟ್ ಡೈರೆಕ್ಷನ್ ವಾಟ್ ದ ಸ್ಟೂಡೆಂಟ್ ವಾಂಟ್ಸ್ ಟು ಅದರ ಜೊತೆಗೆ ದೇ ಶುಡ್ ಬಿ ಆಲ್ವೇ ಆಲ್ಸೋ ಥಾಟ್ ಹ್ಯೂಮನ್ ವ್ಯಾಲ್ಯೂಸ್ ದೇ ಶುಡ್ ಆಲ್ಸೋ ಬಿ ಪ್ರಿಪೇರ್ಡ್ ಅಬೌಟ್ ದ ಸೋಷಿಯಲ್ ಸೈನ್ಸ್ ದ ಹಿಸ್ಟ್ರಿ ಆಫ್ ದ ನೇಷನ್ ಬಿಕಾಸ್
the past, you know, that is going to make the present youths better in order to face the future challenges unknown. Vichara vyakta prasthayara. Okay, writer, you know, he is great because every sentence he writes, you know, it can be taken in a different way. You can analyze in various aspects over there. You can, with just a single line, he will tell you 4 to 5 pages of information, every line. Therefore, they are called as great authors, writers. Okay. Becoming an author or a writer is not everybody's cup of tea. It is the result of hard efforts, result of continuous exposure. It is a result of a long struggle. Then only they become writers, my dear friends. Okay, let me come back to the point here. Once we will summarize everything, in the beginning what he told about the present primary and high school schooling, and secondary he tells that only importance is given to science and mathematics. People are not bothered about the human values, they are not bothered about the historical facts, they are not bothered about economics. He gives various explanation, and he has given also the what is the present, what do you say, what these examiners are focusing on and what it happens, etc. He has given. My dear friends, after reading the passage, you know, I don't think you will find it difficult. Nimge tondre agodilla aa questions nodidaga yavaga when you have understood it completely. As easy a kodala questions helta idene. Small stories, no, they will give you paragraphs of this quality. KPSC exams students, the youths of my nation, please take this part seriously. Okay, anyway, iga question number 1 swalpa gamanisi yen kelta idaru ivaru. What is the question about? What seems to be the purpose of the author in writing this passage? Ee paragraph bariyodike author yenu ಉದ್ದೇಶ ಏನಿತ್ತು ಅವರು, ಯಾಕೋಸ್ಕರ ಇದು ಬರೆದಿದ್ದಾರೆ, ಇವರು ನಮಗೆ ಏನು ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ, ಈ ಪ್ಯಾರಾಗ್ರಾಫಿಂದ ಆಥರ್ ನಮಗೆ ಏನು ಹೇಳೋದಕ್ಕೆ ಇಷ್ಟಪಡುತ್ತಿದ್ದಾರೆ? ಸ್ನೇಹಿತರೆ, ನಿಮ್ಮ ಉತ್ತರ ಯಾವುದಾಗಬೇಕು ನೋಡಿ, ನೆನ್ಪಿಟ್ಕೊಳ್ಳಿ. ಯಾವುದು ಅನಿಸಲ್ವೋ ಅದನ್ನು ಮಾರ್ಕ್ ಮಾಡಬೇಕು, ಇಂಟು ಎಲಿಮಿನೇಟ್ ಮಾಡ್ತಾ ಬಂದಾಗ ಸರಿಯಾದ ಉತ್ತರ ಸಿಗುವ 100% ಚಾನ್ಸಸ್ ಇರುತ್ತೆ. ಎಲಿಮಿನೇಟ್ ಮಾಡಬೇಕು, ಮೊದಲು ತೆಗೆದಾಕ್ಬಿಡ್ಬೇಕು. ಓಕೆ, ಯಾರದನ್ನು ತೆಗಿಬೋದು ಸ್ನೇಹಿತರೆ? ಇಲ್ಲಿ ನೋಡಿ, ಟು ಕ್ರಿಟಿಕಲಿ ಲುಕ್ ಇನ್ ಟು ದ ಮೆಥಡ್ಸ್ ಆಫ್ ಟೀಚಿಂಗ್ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್. ಸ್ನೇಹಿತರೆ, ಇದು ರಾಂಗ್ ಆಗುತ್ತೆ. ಯಾಕಪ್ಪ ರಾಂಗ್ ಆಗುತ್ತೆ ಅಂದರೆ, ಅವರ ಆಥರ್ ಪ್ರಕಾರ ಸೈನ್ಸ್ ಮತ್ತು ಮ್ಯಾಥ್ಸ್ ಹೇಗೆ ಟೀಚ್ ಮಾಡಬೇಕು, ಆ ಸೈನ್ಸ್ ಮತ್ತು ಮ್ಯಾಥ್ಸ್ ಟೀಚ್ ಮಾಡೋದಕ್ಕೆ ಇನ್ನೂ ನಾವೇನೆಲ್ಲ ಮಾಡಬೇಕು ಎನ್ನೋ ವಿಚಾರ ಎಲ್ಲಾದರೂ ಬಂದಿದೆಯಾ? ಅವ್ರು ಹೇಳಿದ್ದೇನು, ಎಲ್ಲರೂ ಏನು ಇಂಟ್ರೆಸ್ಟ್ ಕೊಡ್ತಾ ಇರೋದು ಸೈನ್ಸ್ ಮತ್ತು ಮ್ಯಾಥ್ಸಿಗೆ ಅಂತ ಹೇಳಿದ್ದಾರೆ. ಬಟ್ ಅದನ್ನು ಕ್ರಿಟಿಕಲಿ ಟೀಚ್ ಹೆಂಗೆ ಮಾಡಬೇಕು ಅನ್ನೋ ಬಗ್ಗೆ ನಾಟ್ ಗಿವನ್. ತೆಗೆದು ಹಾಕ್ಬಿಡಿ, ಯಾವುದು ತೆಗೆದು ಹಾಕಕ್ಕೆ ಬರಲ್ವೋ ಅಲ್ಲಿ ಸ್ವಲ್ಪ ಸಮಾಧಾನದಿಂದ ಇದು ಆಗಬಹುದು ಅಂತೇಳಿ ನೀವು ಸ್ವಲ್ಪ ಅಲ್ಲಿ ಇಂಟೂನು ಹಾಕಕ್ಕೆ ಹೋಗ್ಬಿಡಿ, ರೈಟು ಅಂತ ಹಾಕಕ್ಕೆ ಹೋಗ್ಬಿಡಿ, ಸುಮ್ಮನೆ ಬಿಟ್ಬಿಡೋದು. ನೆಕ್ಸ್ಟ್ ಒನ್ ಏನ್ರಿ ಇದೆ ನೋಡೋಣ, ಟು ಪಾಯಿಂಟ್ ಔಟ್ ದ ಡಿಫಿಷಿಯನ್ಸೀಸ್, ಕೊರತೆಗಳು ಏನೇನಿದ್ದಾವೆ, ಏನೇನು ಮಾಡಬೇಕಿತ್ತು, ಏನೇನು ಮಾಡ್ತಾ ಇದ್ದೀವಿ, ಏನೇನು ಮಾಡ್ತಾ ಇಲ್ಲ ಅದು. ಆಮೇಲೆ ಇನ್ ದ ಕರಿಕ್ಯುಲಮ್ ಸಿಲೆಬಸ್ ಸ್ವಲ್ಪ ಅನ್ನಿಸ್ತಾ ಇದೆ, ಆ್ಯಂಡ್ ಎಕ್ಸಾಮಿನೇಷನ್ ಸಿಸ್ಟಮ್. ಇದು ರಾಂಗ್ ಹಾಕೋದು ಬೇಡ ಸ್ನೇಹಿತರೆ, ಆಗಬಹುದು. ಇದಕ್ಕಿಂತ ಉತ್ತಮ ಯಾವುದಾದ್ರು ಇದ್ದರೆ ಅದನ್ನು ಇಲ್ಲಿ ಕೊಟ್ಟಿರ್ತಾರೆ, ಏನ್ ಬಿ ಬಿ ಎನ್ ಸಿ ಅಂತೆಲ್ಲ ಕೊಟ್ಟಿರ್ತಾರೆ, ಅದು ಆಮೇಲೆ ನೋಡೋಣ. ಈಗ ಇಲ್ಲಿ ಕೆಳಗಡೆ ಏನು ಕೊಟ್ಟಿಲ್ಲ ಅವರು, ಅಂದರೆ ಒಂದೇ ಇದೆ ಆನ್ಸರ್. ಈಗ ಬಿ ಸ್ವಲ್ಪ ಇದು ಮಾಡ್ಕೊಳ್ಳೋಣ, ಇದು ಎಕ್ಸಾಮಲ್ಲಿ ಮಾಡೋ ಕೆಲಸಗಳು. ನೀವೇನಾದ್ರು
ಕ್ಲಾಸಸ್ಸಲ್ಲಿ ಕೂತ್ಕೊಂಡು ವರ್ಕ್ ಮಾಡಿರೋ ಪ್ಯಾರಾಗ್ರಾಫೇ ಎಕ್ಸಾಮಲ್ಲಿ ಬಂದುಬಿಟ್ರೆ ನೀವು ಯು ಆರ್ ದ ಮೋಸ್ಟ್ ಲಕ್ಕಿ ಪರ್ಸನ್. ಯಾಕೆ ಐದು ಆನ್ಸರ್ಸ್ ಗೊತ್ತಾಗ್ಬಿಡ್ತವೆ, ನಾನು ಓದಿದ್ದೇನೆ, ನಾನು ಡಿಸ್ಕಸ್ ಮಾಡಿದ್ದೇನೆ, ಇದೇ ಆನ್ಸರ್ ಅಂತೀರ. ಆದರೆ ಇದು ಎಕ್ಸಾಮಲ್ಲಿ ಕೊನೆಗೆ ಇಟ್ಕೊಳ್ಳೋದು ಒಳ್ಳೇದು. ಯಾವುದು ಪ್ಯಾರಾಗ್ರಾಫ್ ಓದೋದು, ಮೊದಲು ಆ ಗ್ರಾಮರ್ ಪಾರ್ಟ್ ಏನಿದೆ ಎಲ್ಲ ಮುಗಿಸ್ಕೊಂಡ್ಬಿಡ್ಬೇಕು. ವೊಕ್ಯಾಬ್ಯುಲರಿ, ಗ್ರಾಮರ್ ಇದನ್ನು ಲಾಸ್ಟಿಗೆ. ಸ್ನೇಹಿತರೆ, ಇದಕ್ಕೆ ಆನ್ಸರ್ ಏನಾಗ್ಬೋದು? ವಾಟ್ ಈಸ್ ದ ಆನ್ಸರ್? ಇದು ಎರಡನೇದು ರಾಂಗ್ ಹಾಕೋದು ಬೇಡ ತಾನೇ, ಕರೆಕ್ಟ್ ಅನಿಸ್ತಾ ಇದೆ, ನೋಡೋಣ. ಮೂರನೇದು ರಾಂಗ್ ಆಗಬೇಕು, ಆವಾಗ ಒಂದನೇದು ಎರಡನೇದು ಪರ್ಫೆಕ್ಟ್ ಆಗುತ್ತೆ. ನಾಲ್ಕನೇದು ರಾಂಗ್ ಆಗಬೇಕು, ಆವಾಗ ಎರಡನೇದು ಪರ್ಫೆಕ್ಟ್ ಆಗುತ್ತೆ. ಈಗ ಎರಡನೇದು ಏನು ಹೇಳುತ್ತೆ? ಟು ಅಪ್ರಿಷಿಯೇಟ್ ದ ಪ್ರೆಸೆಂಟ್ ಎಜುಕೇಷನಲ್ ಸಿಸ್ಟಮ್. ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಅವರು. ಆಥರ್ ಹೀ ಈಸ್ ನಾಟ್ ಅಪ್ರಿಷಿಯೇಟಿಂಗ್, ಹೀ ಈಸ್ ಟೆಲಿಂಗ್ ಅಗೇನ್ ಅಂಡ್ ಅಗೇನ್ ದಟ್ ವಿ ಆರ್ ಫೋಕಸಿಂಗ್ ಓನ್ಲಿ ಆನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ವಿ ಆರ್ ಬಾದರ್ಡ್ ಓನ್ಲಿ ಅಬೌಟ್ ಟೀಚಿಂಗ್ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್, ನಮ್ಮ ಸಿಸ್ಟಮಲ್ಲಿ ಅದಿಲ್ಲ ಇದಿಲ್ಲ ಅಂತೆಲ್ಲ ಬೈತಾ ಇದ್ದಾರೆ. ಇದು ಅಪ್ರಿಷಿಯೇಟ್ ಅನ್ನೋದು ಸಾಧ್ಯವೇ ಇಲ್ಲ ಸ್ನೇಹಿತರೆ. ಎರಡು ರಾಂಗ್ ಆದಮೇಲೆ ನೀವು ಮಾರ್ಕ್ ಮಾಡಿದ್ದು ಒಂದ್ರ ಬಗ್ಗೆ ಕಾನ್ಫಿಡೆನ್ಸ್ ರೈಸ್ ಆಗುತ್ತೆ. ಯು ವಿಲ್ ಫೀಲ್ ಪ್ರೌಡ್. ಯಾವಾಗ? ವೆನ್ ಯು ಅಂಡರ್ಸ್ಟ್ಯಾಂಡ್ ದಟ್. ಓಕೆ, ಲಾಸ್ಟ್ ಒನ್ ನೋಡೋಣ. ಟು ಲಾಸ್ಟ್ ಅಲ್ಲ, ಟು ರೆಡ್ಯೂಸ್ ಇಂಪಾರ್ಟೆನ್ಸ್ ಆಫ್ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್. ಸೈನ್ಸ್ ಮ್ಯಾಥಮೆಟಿಕ್ಸ್ ಬಗ್ಗೆ ಇಂಪಾರ್ಟೆನ್ಸೇ ಕಡಿಮೆ ಮಾಡಿಬಿಡೋದು ಇನ್ ಅವರ್ ಸಿಸ್ಟಮ್ ಆಫ್ ಎಜುಕೇಷನ್. ಇದು ರೆಡ್ಯೂಸ್ ಮಾಡಿ ಅಥವಾ ಮಾಡಬೇಕು ಅಂತೇಳಿ ಎಲ್ಲಾದರೂ ಪ್ಯಾಸೇಜಲ್ಲಿ ಇದೆಯಾ? ಅವ್ರ ಪ್ಯಾಸೇಜಲ್ಲಿ ಏನು ಹೇಳಿದ್ದಾರೆ, ಕನ್ಕ್ಲೂಷನಲ್ಲಿ ಏನಿದೆ, ಸೈನ್ಸು ಮ್ಯಾಥಮೆಟಿಕ್ಸಿಗೆ ಇಂಪಾರ್ಟೆನ್ಸ್ ಕೊಡಿ, ಮಕ್ಕಳಿಗೆ ಇಂಜಿನಿಯರ್ಸ್ ಡಾಕ್ಟರ್ಸ್ ಆಗೋದಕ್ಕೆ ಬಿಡಿ, ಡೆವಲಪ್ಮೆಂಟಿಗೆ ಬೇಕು, ಜೊತೆಗೆ ಇದು ಕೂಡ ನೀಡಬೇಕು ಅಂದಿದ್ದಾರೆ. ಅವರು ರೆಡ್ಯೂಸ್ ದ ಇಂಪಾರ್ಟೆನ್ಸ್ ಅಂತ ಕೊಟ್ಟಿಲ್ಲ. ರೆಡ್ಯೂಸ್ ಮಾಡಿಬಿಟ್ರೆ ಪ್ರಪಂಚದಲ್ಲಿ ನಾವು ಹಿಂದೆ ಉಳ್ಕೊಂಡ್ಬಿಡ್ತೀವಿ. ಆ ಥರ ಎಲ್ಲದು ಪ್ಯಾರಾಗ್ರಾಫಲ್ಲಿ ಇತ್ತ? ನೋ ಫ್ರೆಂಡ್ಸ್, ಯು ಕಾನ್ ಟೇಕ್ ದ್ಯಾಟ್. ದಿಸ್ ಪರ್ಟಿಕ್ಯುಲರ್ ವರ್ಡ್ ರೆಡ್ಯೂಸ್ ವಿಲ್ ಟೆಲ್ ಯು ದಿಸ್ ಈಸ್ ರಾಂಗ್. ಆರಾಮಾಗಿ, ಕೂಲಾಗಿ. ಓಕೆ, ಆ್ಯಂಡ್ ಲಾಸ್ಟ್ ಪಾಯಿಂಟ್ ಲೆಟ್ ಅಸ್ ಸೀ ವಾಟ್ ಈಸ್ ಸೇಸ್ ಹಿಯರ್. ಟು ಪುಟ್ ಅಪ್ ಅ ಕೇಸ್ ಫಾರ್ ಪ್ರಾಪರ್ ಆಬ್ಜೆಕ್ಟಿವ್ ಸಿಸ್ಟಮ್ ಆಫ್ ಗ್ರೇಡಿಂಗ್. ಇಲ್ಲಿ ಆಬ್ಜೆಕ್ಟಿವ್ ಈ ಗ್ರೇಡಿಂಗ್ ಸಿಸ್ಟಮ್ ಮಾಡಿ. ಓಕೆ, ಗ್ರೇಡಿಂಗ್ ಪ್ರಾಪರ್ ಗ್ರೇಡಿಂಗಿಗೆ ಅವಕಾಶ ಮಾಡಿ ಕೊಡಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಟು ಪುಟ್ ಅಪ್ ಅ ಕೇಸ್ ಫಾರ್ ಪ್ರಾಪರ್, ಹೌ ಈಸ್ ಇಟ್ ಗೋಯಿಂಗ್ ಟು ಮ್ಯಾಚ್ ಹಿಯರ್? ಈ ಈಸ್ ನಾಟ್ ಸಜೆಸ್ಟಿಂಗ್ ದ್ಯಾಟ್. ಇಲ್ಲಿ ಕಿಯರ್ ಇನ್ ದಿಸ್ ಅಲ್ಲಿ ಪ್ಯಾರಾಗ್ರಾಫಲ್ಲಿ ಏನು ಕೊಟ್ಟಿದ್ದಾರೆ ಸರ್ ನೋಡುವ, ಇಲ್ಲಿ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ, ಇಫ್ ವಿ ಆರ್ ಟು ಕ್ರಿಯೇಟ್ ಅ ರೆಸ್ಪಾನ್ಸಿಬಲ್ ಅಂಡ್ ಎನ್ಲೈಟನ್ ಬಾಡಿ ಆಫ್ ಸಿಟಿಸನ್ಸ್, ಕಾಮ ಫಾರ್ಮ್ ನೋ ಪಾರ್ಟ್ ಆಫ್ ದಿ ಸಿಲೆಬಸ್ ಅಂತ ಕೊಟ್ಟಿದ್ದಾರೆ. ಇದು ಎಲ್ಲಿ ಕೊಟ್ಟಿದ್ದಾನೆ, ಗ್ರೇಡಿಂಗ್ ಸಿಸ್ಟಮ್ ಅಂತೇಳಿ ಎಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿದೆ ನೋಡಿ. ಇದಕ್ಕೆ ಲೆಸ್ ದ ಎವಾಲ್ಯೂಷನ್ ಬಿಕಮ್ ಸಬ್ಜೆಕ್ಟಿವ್, ಎವ್ರಿ ಎಫರ್ಟ್ ಇಸ್ ಮೇಡ್ ಟು ರೆಡ್ಯೂಸ್ ಬೋತ್ ಹಿಸ್ಟ್ರಿ ಆ್ಯಂಡ್ ಎಕನಾಮಿಕ್ಸ್, ಎಫರ್ಟ್ ಇಸ್ ಮೇಡ್ ಟು ರೆಡ್ಯೂಸ್ ಟು ಅ ಸೀರೀಸ್ ಆಫ್ ಫ್ಯಾಕ್ಟ್ಸ್, ಒನ್ ಟು ಒನ್ ಕೋರಿಲೇಷನ್ ಬಿಟ್ವೀನ್ ದ ಫ್ಯಾಕ್ಟ್ಸ್, ಎನ್ಶೂರ್ಸ್ ಪ್ರಾಪರ್ ಸಿಸ್ಟಮ್ ಆಫ್ ಎಜುಕೇಷನ್. ಅದು ಎನ್ಶೂರ್ ಮಾಡುತ್ತೆ, ಆದರೆ ಇವ್ರು ಏನು ಹೇಳಿದ್ದಾರೆ ಇದಾಗಲ್ಲ. ಟು ಪುಟ್ ಅಪ್ ಅ ಕೇಸ್, ಇದು ರಾಂಗ್ ಆಗುತ್ತೆ ಸ್ನೇಹಿತರೆ. ಆವಾಗ ನಿಮ್ಮ ರೈಟ್ ಆನ್ಸರ್ ಯಾವುದು, ಸೆಕೆಂಡ್ ಒನ್ ವಿಲ್ ಬಿ ಯುವರ್ ರೈಟ್ ಆನ್ಸರ್. ಫ್ರೆಂಡ್ಸ್, ಭಾಳ ಇಂಟ್ರೆಸ್ಟಿಂಗ್ ಇರುತ್ತೆ ಇದು. ಯಾವಾಗ ಅಂದರೆ ಪ್ಯಾಸೇಜ್ ಓದಿ ತಿಳ್ಕೋಬೇಕು, ಇಲ್ಲ ಅಂತಂದರೆ ಫ್ರೆಂಡ್ಸ್ ನಿಮಗೆ ರಾಂಗ್ ಆನ್ಸರ್ಸ್ ವಿಲ್ ಇನ್ವೈಟ್ ಯು. ಸ್ನೇಹಿತರೆ, ಇನ್ನೂ ಬಹಳ ಇವೆ ಇಂಥ ವಿಷಯಗಳು, ಇಂಥ ಪ್ರಶ್ನೆಗಳು ಬಹಳ ಇವೆ, ಇವನ್ನು ಡಿಸ್ಕಸ್ ಮಾಡಬೇಕಾಗಿದೆ. ನಾವು ನೀವು ಕೂತ್ಕೊಂಡು ವಿ ಹ್ಯಾವ್ ಟು ಡಿಸ್ಕಸ್ ಮೆನಿ ಮೆನಿ ಟಾಪಿಕ್ಸ್. ಸ್ನೇಹಿತರೆ, ಈ ಆಫ್ಲೈನ್ ಕ್ಲಾಸಸ್ಸಲ್ಲಿ ಭೇಟಿಯಾಗೋದು ಗ್ಯಾರಂಟಿ ಇದೆ ನಮ್ಮದು. ಅಲ್ಲಿವರೆಗೆ ಈ ಟಾಪಿಕ್ಸ್ ಬಗ್ಗೆ ಐ ಶಾಲ್ ಬಿ ಡಿಸ್ಕಸಿಂಗ್ ವಿತ್ ಯು ಇನ್ ದ ಆನ್ಲೈನ್ ಕ್ಲಾಸಸ್. ಸ್ನೇಹಿತರೆ, ಇಫ್ ಯು ರಿಯಲಿ ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಡೋಂಟ್ ಫೋಗೆಟ್ ಟು ಪ್ರೆಸ್ ದ ಲೈಕ್ ಬಟನ್, ಡೋಂಟ್ ಫೋಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್, ಸೋ ದ್ಯಾಟ್ ದ ನೋಟಿಫಿಕೇಶನ್ಸ್ ವಿಲ್ ಬಿ ರೀಚಿಂಗ್ ಯು ಕ್ವಿಕ್ಲಿ. ಫ್ರೆಂಡ್ಸ್, ನಾವು ನೀವು
ಈಗ ಸಮಯದ ಅಭಾವ ಇರೋದ್ರಿಂದ ಮುಂದಿನ ಸೆಷನ್ನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಸ್ಟೇ ಹೋಮ್, ಸ್ಟೇ ಸೇಫ್. ಓಕೆ, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ವೆರಿ ಮಚ್.